ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮ. ಜಯನಗರದ ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಶ್ರೀ ಶಿರಡಿ ಸಾಯಿಬಾಬಾ ಅವರಿಗೆ ಅಭಿಷೇಕ ಹಾಗೂ ರಥಾರತಿ ಮಾಡುವ ಮೂಲಕ ಬಾಬಾರವರ ಆಶೀರ್ವಾದ ಪಡೆದರು. ಶ್ರೀ ಸತ್ಯ ಶನೇಶ್ವರ ಪವಾಡ ಬಸವಣ್ಣನವರು ಬಾಬಾ ಮಂದಿರಕ್ಕೆ ಆಗಮಿಸಿ ನೆರೆದಿದ್ದ ಭಕ್ತರಿಗೆ ದರ್ಶನ ನೀಡಿ ಆಶೀರ್ವದಿಸಿದರು. ಬಸವಣ್ಣ ಬಾಬಾರವರ ಪ್ರತಿಮೆ ಬಳಿ ಕಣ್ಣೀರು ಹಾಕಿದ್ದು ಭಕ್ತಾದಿಗಳನ್ನು ಮೂಕವಿಸ್ಮಿತರನ್ನಾಗಿ ಮಾಡಿತು. ಬಾಬಾ ಮಂದಿರದ ಆಡಳಿತ ಮಂಡಳಿಯ ಎಂಎಲ್ ಮೂರ್ತಿ ಅವರು ಬಸವಣ್ಣ ಕಣ್ಣೀರು ಹಾಕಿದ ಘಟನೆ ನೆನೆದು ಭಾವುಕರಾದರು. ನಂತರ ಮಾತನಾಡಿದ ಅವರು, ಬಸವಣ್ಣನವರ ಅಣತಿಯಂತೆ ಬಾಬಾ ಮಂದಿರದ ಜೀರ್ಣೋದ್ಧಾರ ಭಕ್ತರ ಸಹಕಾರದಿಂದ ಕೈಗೊಂಡು ಬಾಬಾರವರ ಕೃಪೆಗೆ ಪಾತ್ರರಾಗುವುದಾಗಿ ನುಡಿದರು. ನಮಸ್ತೆ, ಗುರು ಪೂರ್ಣಿಮೆಯ ಶುಭಾಶಯಗಳು. ಭೂಮಿಕಾ ಟಿವಿಯಿಂದ ಇವತ್ತು ಈ ಸಾಯಿ ಮಂದಿರದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಏನಿದ್ರು ವಿಶೇಷತೆ? ಸಾರ್ವಜನಿಕರು ತುಂಬ ಮಂದಿ ಬಂದಿಲ್ಲಿ ಸೇರಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಇವತ್ತು ಬೌದ್ಧ ಪೂರ್ಣಿಮೆ ಇರೋದ್ರಿಂದ ಅನ್ನಕ್ಕಾಗಿ ಪರಿತಪಿಸಿದ್ದಂಥ ಜನರನ್ನ, ಭಿಕ್ಷೆ ಬೇಡ್ತಿದ್ದಂಥವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಅವರಿಗೆ ಸ್ನಾನ ಮಾಡಿಸಿ ಹೊಸ ವಸ್ತ್ರಗಳನ್ನ ಕೊಟ್ಟು ಅವ್ರ ಪಾದ ಪೂಜೆ ಮಾಡಿ ನಾರಾಯಣ ಸೇವೆಯನ್ನು ಮಾಡೋ ಮುಖಾಂತರ ಸಾಯಿಬಾಬಾ ಬೇರೆಯವ್ರ ಹತ್ರ ಬೇಡಿ ಬಂದು ಅನ್ನದಾನ ಮಾಡ್ತಾ ಇದ್ರು. ಆ ಒಂದು ಕಾನ್ಸೆಪ್ಟಿಗೆ ಪೂರಕವಾಗಿ ಲಾಸ್ಟ್ ಇಯರ್ ಅದನ್ನು ಮಾಡಿದ್ವಿ. ಈ ಸಲ ನಮ್ಮ ಸಮಿತಿಯ ಪ್ರಮುಖ ಅರ್ಚಕರಾದಂಥ ಶಿವಣ್ಣ ಅವರು ಮತ್ತು ನಮ್ಮ ಸಮಿತಿಯವರೆಲ್ಲ ತೀರ್ಮಾನ ಮಾಡಿ ಈ ಕಣಿವೆದಾಸರಹಳ್ಳಿಯಿಂದ ಈ ಬಸವನ್ನ ಶರಣ ಅಂತೇಳಿ ಕರೀತಾರೆ. ಇವತ್ತಿನ ಮಹಿಮೆ ಏನು ಅಂದರೆ ಆ ಶರಣ್ಯ ಅಂತಕ್ಕಂಥ ಅದು ಗರ್ಭಗುಡಿಯೊಳಗೆ ಬಂದು ಸಾಯಿಬಾಬನ ಬಿಟ್ಟು ಹೊರಗೆ ಬರೋಂಗಿಲ್ಲ. ಅದು ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಕಾರಣ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲ ಅಂಥೇಳಿ ನಾವೀಗ ಆಶ್ವಾಸನೆ ಕೊಟ್ಟ ಮೇಲೆ ಒಂದು ವರ್ಷದೊಳಗಡೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿದ ಮೇಲೆ ಬಸವ ಹೊರಗೆ ಬಂದಿದೆ. ಅಲ್ಲಿ ತಂಗೆ ಬಂದಿರಲಿಲ್ಲ, ಲಿಟ್ರಲ್ಲಿ ಇಟ್ ವಾಸ್ ವೀಪಿಂಗ್.
ಅದು ಹೃದಯ ಕರಗ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡಿದ್ವಿ. ಆ ಮೂಕ ಪ್ರಾಣಿಗೂ ಕೂಡ ಮಾನವ ಹೃದಯ ಇದೆ, ಅದಕ್ಕೆ ದುಃಖ ಬಂತು. ಅದನ್ನು ನೋಡಿ ನನಗೂ ಕೂಡ ದುಃಖ ಬಂತು. ಭಕ್ತರಿಗೆ ಎಲ್ಲರಿಗೂ ಈ ಬಸವನ ಒಂದು ಆಶೀರ್ವಾದವನ್ನು ದೊರೆಯಲಿ, ಅದರ ದರ್ಶನ ಭಾಗ್ಯ ದೊರೆಯಲಿ ಅಂತ ನಾವೆಲ್ಲರ ಪಣ ತೊಟ್ಟು ಆ ಒಂದು ಭಗವಂತನನ್ನು ಕರೆಸಿದ್ದೀವಿ. ಆ ಭಗವಂತ ಬಂದು ಬಾಬಾರವರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಎಲ್ಲ ಭಕ್ತರು ಅವರನ್ನ ದರ್ಶನ ಭಾಗ್ಯವನ್ನು ಮಾಡಿ ಎಲ್ಲರೂ ಪುನೀತರಾಗ್ತಾ ಇದ್ದಾರೆ. ಇವತ್ತಿನ ದಿನ ನಿರಂತರವಾಗಿ ಬಾಬಾರವರ ಆಶೀರ್ವಾದದಿಂದ ಅನ್ನಪ್ರಸಾದ ಕಾರ್ಯಕ್ರಮವನ್ನು ನಡೀತಾ ಇದೆ. ಎಂಟು ಗಂಟೆಗೆ ರಥಾರ್ತಿಯೊಂದಿಗೆ ಮಹಾಮಂಗಳಾರತಿ, ಸಕಲ ಆರತಿಯೊಂದಿಗೆ ಭವ್ಯವಾಗಿ ಬಾಬಾರವರ ಒಂದು ಮಹಾಮಂಗಳಾರತಿ ಕಾರ್ಯ ನಡೆಯಲಿದೆ. ಇದೆಲ್ಲವೂ ಭಕ್ತರ ನೆರವಿನಿಂದ ಶ್ರೀ ಸಾಯಿಬಾಬಾರವರು ನಡೆಸಿಕೊಟ್ಟಿದ್ದಾರೆ. ಇವತ್ತು ಈ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದ ವಿಶೇಷತೆ ಏನು, ಏನು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಸಾರ್ವಜನಿಕರಿಗೆ? ನನ್ನ ತಂದೆದು ಇದು ಬಹಳ ಹಿಂದಿನ ಕನಸಾಯಿತು. ಅವ್ರು ಇರ್ಬೇಕಾದ್ರೆ ಅವಾಗ್ಲೇ ಗರ್ಭಗುಡಿ ಕಟ್ತಾರೆ ಅಂತ ಬಿಟ್ಟು ಅಲ್ಲಿ ಕಟ್ಟೋದು ಅಂತ ಆಗಿತ್ತು. ಆದ್ರೆ ನಮಗೆ ಬೋಲರಾಮೇಶ್ವರ ದೇವಸ್ಥಾನ ಭಟ್ರೆ ಹೇಳಿದ್ರು, ಏಳು ಬೀಳು ಏಳು ಜನಕ್ಕೆ ಇರಲಿ, ಒಬ್ಬರೇ ಮಾಡಬೇಡಿ ಅಂತ ಬಿಟ್ಟೇಳಿ. ಹಾಗಾಗಿ ನಾವು ಎಲ್ಲರ ಹತ್ರನೂ ದುಡ್ಡು ತಗೊಂಡು ಇದನ್ನ ಮಾಡಿಸೋದು ಅಂತ ಬಿಟ್ಟೇಳಿ ಇದ್ದಿದ್ದು. ಆದರೆ ನಮ್ಮ ಬ್ಯಾಡ್ ಲಕ್ಕಿಂದ ನಮ್ಮ ತಂದೆಯವರು ಇವತ್ತು ಇಲ್ಲ. ಆದರೆ ಅವರು ಕಟ್ಟಿ ಬಿಟ್ಟಿರೋದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಬಿಟ್ಟೇಳಿ ಮಾಡಿದ್ದೀವಿ. ಈಗ ಇವ್ರನ್ನ ಬಸ್ಸನ್ನು ಕರ್ಕೊಂಬರೋದಕ್ಕೆ ಸುಮಾರು ಒಂದು 8-9 ಸತಿ ಹೋಗಿದ್ರು. ಆದರೆ ಅದು ಅಪ್ಪಣೆ ಕೊಟ್ಟೇ ಇರಲಿಲ್ಲ. ಆದರೆ ಈ ಸತಿ ಮಾತ್ರ ನಮ್ಮ ಟ್ರಸ್ಟಿ ಒಬ್ಬರು ಶಿವಣ್ಣ ಅನ್ನೋರು ಅವ್ರು ಕೂತು ನನಗೆ ನಿನ್ನ ಕೊಟ್ಟರೆ ನನಗೆ ನಿನ್ನ ಇದು ತುಳಸಿ ಹಾರ ತಂದು ಕೊಡು ಅಂತ ಬಿಟ್ಟು ಹೇಳಿದ್ರೆ ನಮ್ಮ ನಮಗೆ ದೈವ ಅನುಕರಿಸಿತು ಅಂತ ಬಿಟ್ಟು ಹೇಳ್ತೀನಿ ನಾನು. ಅದು ತುಳಸಿ ಹಾರನ್ನೇ ತಂದು ಕೊಟ್ಟುಬಿಟ್ಟು ನಾನು ಬರ್ತೀನಿ ಅಂತ ಬಿಟ್ಟು ಹೇಳಿ. ಆದರೆ ಇವತ್ತು ಬಾಬನ್ ಬಿಟ್ಟದು ಆಚೆ ಇಷ್ಟೊತ್ತರೆಗೂ ಸುಮಾರು ಇಷ್ಟು ಜನ ಇದ್ರು ಸಹ ಅವರಿಗೆಲ್ಲ ನಾವು ಇದನ್ನ ಕೊಡಬೇಕು ಅಂದ್ರೆ ಅದು ಬರಂಗಿರ್ಲಿಲ್ಲ. ನಾವೆಲ್ಲ ಒಂದು ಅಷ್ಟು ಕಣ್ಣೀರಾಗ್ತು, ನಮಗೆ ಒಂಥರ ತುಂಬಾನೇ ಬೇಜಾರಾಗಿದೆ. ಆದ್ರೆ ಈ ಬೇಜಾರನ್ನ ನಾವು ಬದಿಗಿಟ್ಟು ನೆಕ್ಸ್ಟ್ ಗುರು ಪೂರ್ಣಿಮೆ ಅಷ್ಟೊತ್ತಿಗೆ ನಾವು ಇದನ್ನ ಕಟ್ಸಿ ನಾವು ಮತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಬಿಟ್ಟು ಕೇಳ್ಕೊಳ್ತೀನಿ. ನಿಮ್ಮ ಭಾವನೆಯಲ್ಲಿ ನಿಮ್ಮ ಮಾತಿನಲ್ಲೇ ಅರ್ಥ ಆಗ್ತಿದೆ, ಎಷ್ಟು ಹೃದಯ ತುಂಬಿ ಬರ್ತಿದೆ, ಎಲ್ಲರ ಕಣ್ಣಲ್ಲೂ ನೀರಿದೆ. ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ, ಹೀಗೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ, ಹೀಗೆ ಜನಸೇವೆ ಮಾಡ್ತಿರ್ಲಿ ಅಂತ ಆಶಿಸ್ತೀವಿ. ಅವರಿಗೆ ಅವರು ತುಂಬಾ ವರ್ಷದಿಂದ ಅವರಿಗೆ ಬಹಳ ಆಸೆ ಇತ್ತು. ಅವರು ಪ್ರತಿ ವರ್ಷ ಶಿರ್ಡಿಗೆ ಹೋಗೋರು. ಶಿರ್ಡಿಯಿಂದ ಅವರಿಗೆ ತುಂಬಾ ಅವರು ಅವರಲ್ಲಿ ಆಗಿರುವಂತಹ ಬದಲಾವಣೆ ತುಂಬಾ ಇತ್ತು. ಆಮೇಲೆ ಅವರು ಇಲ್ಲಿ ಬಂದು ರಿಟೈರ್ಡ್ ಆಗಿ ಬಂದ್ಮೇಲೆ ಅವರಿಗೆ ಒಂದು ನಾನು ದೇವಸ್ಥಾನ ಕಟ್ಸ್ಲೇಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಸರಿ ದೇವಸ್ಥಾನನೂ ಗುಡಿನೂ ಕಟ್ಸಿದ್ರು, ಎಲ್ಲ ಆಯ್ತು. ಅಷ್ಟೊತ್ತಿಗೆ ಇವರು ಬೋಲರಾಮೇಶ್ವರ ದೇವಸ್ಥಾನ ಭಟ್ರು ಹೇಳಿದ್ರು ಒಬ್ರು ಕಟ್ಸ್ಬಾರ್ದು ಅಂತ, ಏಳು ಬೀಳು ಏಳು ಜನಕ್ಕೂ ಇರಬೇಕು ಅಂತ. ಸರಿ, ಅದೆಲ್ಲ ಆದಮೇಲೆ 2015 ನಮ್ಮಪ್ಪ ಪಪ್ಪ ಎಕ್ಸ್ಪೈರ್ಡ್ ಆಗಿಬಿಟ್ರು. ಎಕ್ಸ್ಪೈರ್ಡ್ ಆದಮೇಲೆ ಈ ದೇವಸ್ಥಾನ ನೋಡ್ಕೊಂಡವ್ರು ಯಾರು ಇರಲಿಲ್ಲ. ಎಷ್ಟು ಪವಾಡ ಅಂತಂದ್ರೆ ಅವನೇನು ನಾವೇನು ಅವನು ಕೇಳ್ಕೊತಾನೋ ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಭಾವ ಅಕ್ಕ ನನ್ನ ಅಕ್ಕರ ಮಗ ಇವ್ರದ್ದೆಲ್ಲ ಸಪೋರ್ಟು ತುಂಬ ಇರೋದ್ರಿಂದ ಈ ದೇವಸ್ಥಾನ ಇವಾಗ ಇಲ್ಲಿ ತನಕ ಬಂದಿದೆ. ಸೊ ಎಲ್ಲ ಭಕ್ತಾದಿಗಳದ್ದು ಕೂಡ ನಮಗೆ ಆಶೀರ್ವಾದ ಬೇಕು. ಆಮೇಲೆ ನಮಗೆ ಈ ದೇವಸ್ಥಾನದಲ್ಲಿ ಯಾವುದೇ ತರಹದ ರಾಜಕೀಯ ನಡಿಬಾರ್ದು. ನಮಗೆ ಭಕ್ತರಿಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ತಂದೆ ಆಸೆನೂ ಅದೇ ಇದ್ದಿದ್ದು, ಏನೇ ಕಷ್ಟ ಇದ್ರೂ ಅವನು ನಿಭಾಯಿಸ್ಬೇಕು ಅನ್ನೋದೇ ನಮ್ಮ ದೃಷ್ಟಿ. ನಾನು ಮೂಕ ಪ್ರಾಣಿನ ಅದು ಕಣ್ಣೀರಕ್ಕದ್ ನೋಡಿ ನನಗೆ ತಡೆಯಕ್ಕಾಗದಲ್ಲೇ ನಾವು ಏನಾದ್ರೂ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋದು ದೃಷ್ಟಿಯಿಂದ ಫಸ್ಟ್ ನಂದೇ 25,000 ರೂಪಾಯಿ ಕೊಡಬೇಕು ಅಂತ ನನಗೆ ಅನುಗ್ರಹ ಆಗಿದೆ. ನಾನು ಇವತ್ತು ನಾಳೆ 25,000 ರೂಪಾಯಿ ಕಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿ. ಮೂರ್ತಣ್ಣ ಗೀತಕ್ಕ ಅವರು ತುಂಬಾ ಸಮಾಜ ಸೇವೆನೂ ಮಾಡಿದ್ದಾರೆ. ಏನ ಬಾಬಾ ಅವರ ಅನುಗ್ರಹದಿಂದ ಅವರೊಂದು ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಆಸೆ ಇದೆ ಅವರಿಗೆ. ಅದು ಕೂಡ್ಲಿ ನನ್ನ ಕಡೆಯಿಂದ ನಾನು 5,001 ರೂಪಾಯಿನ ನಾನು ಈ ದೇವಸ್ಥಾನ ಕಟ್ಟಲಿಕ್ಕೆ ನಾನು ಕೊಡೋಕ್ಕೆ ಇಚ್ಛೆ ಪಟ್ಟಿದ್ದೀನಿ. ಖಂಡಿತ ನಾನು ಇನ್ನೂ ಎಲ್ಲರೂ ಸೇರ್ಕೊಂಬಿಟ್ಟು ಎಲ್ಲ ಕೈ ಸೇರಿಸಿ ಒಂದು ದೊಡ್ಡದಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಎಲ್ಲರೂ ಒಂದೊಂದು ಪರವಾಗಿ ನಾನು ಕೇಳ್ಕೊತ ಇದ್ದೀನಿ. ಮೇಡಮ್, ನಮ್ದು ಸತ್ಯಶನೇಶ್ವರ ಅಂತೇಳಿ, ಇದು ಚಿಕ್ಕಮಗಳೂರು ಕ್ಷೇತ್ರ, ನಮ್ದು ಚಿಕ್ಕಮಗಳೂರು ಹೋಬಳಿನ ಕನ್ನಡ ಕ್ಷೇತ್ರ. ಇವರು 2021 ಬಂದಿದ್ದು ಇಲ್ಲಿಗೆ 3 ವರ್ಷ ಅವ್ರು ಬಂದು ಇವರು ಬಂದಾದ್ಮೇಲೆ ಎಷ್ಟೋ ಜನಗಳಿಗೆ ಮಕ್ಕಳಾಗಿದೆ, ಮಕ್ಕಳಿಲ್ಲ ಅಂದ್ರೆ ಮಕ್ಕಳಾಗಿದೆ, ಮದುವೆ ಆಗಿದ್ರೆ ಮದುವೆ ಆಗಿದೆ. ಹಾಗೆ ರೈತರುಗಳಿಗೆ ತುಂಬ ಅನುಕೂಲ ಆಗಿದೆ. ಇನ್ನೊಂದು 27 ನಾನು 30 ಬೋರ್ವೆಲ್ ತೆಗೆಸಿದ್ವಿ. ಸ್ವತಃ ನಿಂತು ಬೋರ್ವೆಲ್ ಬೋರ್ ಬಂದು ನೀರು ಬಂದು ಅದನ್ನ ಲೆಕ್ಕಾಚಾರ ಮಾಡಿ ಅಮೌಂಟ್ ಕೊಡೋವರೆಗೂ ಅವ್ರು ಇರ್ತಾರೆ. ಅದೊಂದು ಮಹಿಮೆ. ಆನಂತರ ಯಾವುದೇ ಕಷ್ಟ ಇದ್ರು ಕೂಡ ಮನೇಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ತುಂಬಾ ಬಡವರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾನೆ ಅಂತಂದ್ರೆ ಅದನ್ನ ಹೇಳ್ಬಾರ್ದು. ಮಹಿಮೆ ಅಷ್ಟು ಮಹಿಮೆ ನಡೀತಿದೆ.
ಹಾಗಾಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಂದಿದ್ರು. ಬಂದು ಗುರು ಪೂರ್ಣಿಮೆ ದಿನ ನಮ್ಮ ದೇವಸ್ಥಾನಕ್ಕೆ ಬರಬೇಕು, ಬಾಬಾನ ದರ್ಶನ ಮಾಡಬೇಕು ಅಂತ ಅಪ್ಪನೆ ಕೇಳ್ಕೊಂಡ್ರು. ಮೊನ್ನೆ ಅಪ್ಪನೆ ಆಯಿತು ಬರ್ತೀನಿ ಅಂತೇಳಿ ಅದೇ ರೀತಿ ಕೂಡ ವೈಭವ ನಡೆಸ್ಕೊಟ್ಟಿದ್ದಾರೆ, ತುಂಬ ಅನುಕೂಲ ಆಗಿದೆ. ಅದೇ ರೀತಿ ಕೂಡ ನಮ್ಮ ಬಾಬನ ತಲೆ ಮೇಲೆ ತಲೆ ಹಾಕ್ಬಿಟ್ಟು ಕಣ್ಣೀರು ಹಾಕಿದ್ದಾರೆ, ಇನ್ನು ಅಭಿವೃದ್ಧಿಯಾಗಿ ಬೆಳೆಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿರುವಂಥ ನೆರೆದಂಥ ಸಾರ್ವಜನಿಕರು ಭಕ್ತರು ಇವರೇ ಸಾಕ್ಷಿ. ಇದ್ರ ಮೇಲೆ ನೀವು ಯಾರೇ ಭಕ್ತರನ್ನು ವಿಚಾರಿಸಿದ್ರು ಕೂಡ ಇನ್ನು ಮಹಿಮೆ ಬಗ್ಗೆ ಇನ್ನು ಅಪಾರ ತಿಳಿಸ್ತಾರೆ. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಬಾಬಾ ಸ್ಥಳ ಮಂದಿರದ ಪವಾಡ ನೆನೆದು ಅಭಿಷೇಕ ಮಾಡಿ ಬಾಬಾರವರ ಆಶೀರ್ವಾದ ಪಡೆದರು.